ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಕರ್ಫ್ಯೂ. ಪ್ರಯಾಣಿಕರಿಲ್ಲದೆ ಮ್ಯಾಜೆಸ್ಟಿಕ್ ಖಾಲಿ ಖಾಲಿ ಹೊಡಿತಾ ಇದೆ. ಬೆಂಗಳೂರಿಗರ ವೀಕೆಂಡ್ ಮಸ್ತಿಗೂ ಕೂಡ ದೊಡ್ಡ ಬ್ರೇಕ್ ಬಿದ್ದಿದೆ. ಮಾಲ್ ಥಿಯೇಟರ್ಗಳು ಕ್ಲೋಸ್ ಆಗಿವೆ. ಸರ್ಕಾರದ ಆದೇಶ ಕೂಡ ಇದೆ, ಒಂದು ವಾರ ಕ್ಲೋಸ್ ಮಾಡಿ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಒಂದ್ ರೀತಿ ಕರ್ಫ್ಯೂ ರೀತಿಯಾಗಿರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಇದೆಲ್ಲವೂ ಕೂಡ ಡೆಡ್ಲಿ ಕೊರೋನಾದಿಂದ ಆಗಿರುವಂತಹ ಎಫೆಕ್ಟ್. ಇನ್ನು ವೀಕೆಂಡ್ ಅಂದ ತಕ್ಷಣ ಸಾಕು, ಜನ ಮನೆಯಿಂದ ಆಚೆ ಹೋಗ್ತಿದ್ರು, ಹೊರಗಡೆ ಎಲ್ಲಾದ್ರೂ ಹೋಗ್ತಿದ್ರು, ಆದ್ರೆ ಜನ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿ ತಮ್ಮ ತಮ್ಮ ಮನೆಯಲ್ಲೇ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 7 ಗಂಟೆ ಸಮಯ ಆಗಿದೆ. 7 ಗಂಟೆ ಸಮಯ ಆದರೂ ಕೂಡ ರೋಡುಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿ ಕಂಡು ಬರ್ತಿವೆ. ಓಕೆ, ಮೆಜೆಸ್ಟಿಕ್ ಇಂದ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ರೆಡಿ ಆಗಿದ್ದಾರೆ. ಲೋಕೇಶ್, ಜನ ಪ್ರಯಾಣ ಮಾಡ್ತಾ ಇದ್ದಾರಾ? ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಚಿತ್ರಣ ಅಲ್ಲಿ ಕಂಡು ಬರ್ತಿದೆ? ಸಭಾ, ಎಂದಿನಂತೆ ಏನು ಕರೋನಾ ಭೀತಿ ಯಾವಾಗ ಸ್ಟಾರ್ಟ್ ಆಯಿತು ಆಗಲಿಂದನೂ ಕೂಡ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಆ ಒಂದು ಪ್ರಯಾಣಿಕರ ಇಳಿಕೆ ಈಗ ಮುಂದುವರೆದಿರತಕ್ಕಂಥದ್ದು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದರೆ, ನಿನ್ನೆನೂ ಕೂಡ ಕಡಿಮೆ ಇದ್ದರು. ಹೀಗಾಗಿ ಕರೋನಾ ಭೀತಿಯ ಎಫೆಕ್ಟ್ನಿಂದಾಗಿ ಪ್ರಯಾಣಿಕರು ಇಲ್ಲದೆ ಬಣಗುಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರ. ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರು ಇರತಕ್ಕಂಥದ್ದು, ಎಲ್ಲ ಬಸ್ಗಳು ಕೂಡ ಖಾಲಿ ಖಾಲಿ ಹೋಗ್ತಾ ಇದ್ದಾವೆ. ಇದು ಮೆಜೆಸ್ಟಿಕ್ನ ಚಿತ್ರಣ ಆಗಿದೆ. ಏನು ಈಗಾಗಲೇ ಏನು ಕರೋನಾ ಭೀತಿ ಇರೋದ್ರಿಂದಾಗಿ ಪ್ರಯಾಣಿಕರು ಬರ್ತಾ ಇಲ್ಲ. ಜೊತೆಗೆ ಸರ್ಕಾರ ಏನು ರೂಲ್ಸ್ ಮಾಡಿದೆ ಆ ಒಂದು ಬಂದ್ನಿಂದಾಗಿ ಕೂಡ ಜನ ಬರ್ತಾ ಇಲ್ಲ. ನಾನು ಈಗ ಒಂದು ಬಸ್ ಹತ್ತುತ್ತಾ ಇದ್ದೀನಿ, ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಖಾಲಿ ಖಾಲಿ ಇದೆ ಅಂತ. ಈಗಾಗಲೇ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ನಿಂತು ಹೋಗ್ತಾ ಇರ್ತಕ್ಕಂಥ ಬಸ್ ಇದು, ಆದರೆ ಯಾವುದೇ ಒಂದು ಸೀಟು ಇಲ್ಲ, ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇದು BMTC ಬಸ್ಗಳಲ್ಲಿ ಜನರಲ್ಲಿ ಪರದಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಪ್ರಯಾಣಿಕರು ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು BMTC ಅವರು 10%ನಷ್ಟು ಬಸ್ಗಳನ್ನು ಇಳಿಕೆ ಮಾಡಿದ್ದಾರೆ. ಮಾತನಾಡ್ತೀನಿ ಈಗ ಸರ್. ನಮಸ್ತೆ ಸರ್. ಏನು ಸರ್ ಜನನೇ ಇಲ್ಲ, ಯಾವ ಕಡೆ ಹೊರಟ್ರಿ ಸರ್? ನಂದಿಲ್ಲೇಔಟ ಹೊರಟ್ರಾ? ಇಲ್ಲ, ಪಿಕಪ್ ಮಾಡ್ಕೊಂಡು ಹೋಗ್ತೀವಿ. ಜನನೇ ಇಲ್ಲ ಅನ್ಸುತ್ತಾ? ಜನನೇ ಇಲ್ಲ. ಜನ ಎಷ್ಟು ಪ್ರಮಾಣ ಕಡಿಮೆ ಆಗಿರ್ಬೋದು ಅಂತ ಅನ್ಸುತ್ತೆ? 75-60% ಕಮ್ಮಿ ಆಗೋಯ್ತು. ಸಭಾ ಕೇಳಿದ್ರಲ್ಲ, ಇಲ್ಲಿ ಒಂದು 75-80%ನಷ್ಟು ಜನ ಕಡಿಮೆ ಆಗಿದ್ರೆ ಅಂತ ಡ್ರೈವರ್ ಹೇಳ್ತಾ ಇರ್ತಕ್ಕಂಥದ್ದು ಸಭಾ. ಓಕೆ ಲೋಕೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲಾ BMTC ಬಸ್ಗಳು ಖಾಲಿ ಖಾಲಿಯಾಗಿವೆ. 60-75% ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ದೊಡ್ಡ ನಷ್ಟ ಇದು. ಎಸ್, ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ, ಮಾಲ್ ಥಿಯೇಟರ್. ಆದರೆ ಪ್ರಯಾಣಿಕರು ಇರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಸಾರಿಗೆ ಸಂಪರ್ಕ ಎಂದಿನಂತೆ ಇರುತ್ತೆ ಅಂತ, ಅದು BMTC ಆಗಿರಬಹುದು, KSRTC ಆಗಿರಬಹುದು, ಸಾರಿಗೆ ಸಂಪರ್ಕ ಆಸ್ ಯೂಶುವಲ್ ಇರುತ್ತೆ ಅಂತ ಸರ್ಕಾರನೇ ಹೇಳಿದೆ. ಆದರೆ ಪ್ರಯಾಣ ಮಾಡೋದಕ್ಕೆ ಜನನೇ ಕಂಡು ಬರ್ತಾ ಇಲ್ಲ. ಇಷ್ಟೊತ್ತಿಗಾಗಲೇ ಎಲ್ಲಾ ಸೀಟುಗಳು ಭರ್ತಿಯಾಗಿ ನಿಂತು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಅದು, ಆದರೆ ಒಂದೇ ಒಂದು ಸೀಟು ಭರ್ತಿಯಾಗಿಲ್ಲ. ಒಬ್ಬ ಪ್ರಯಾಣಿಕರು ಕೂಡ ಆ ಬಸ್ನಲ್ಲಿ ಕಂಡು ಬರ್ತಾ ಇಲ್ಲ. 10%ರಷ್ಟು ಬಸ್ಗಳನ್ನ ಅಲ್ಲಿ ಕಡಿಮೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಬೆಳ್ಳಂಬೆಳಗ್ಗೆ ವಾಕ್ ಮಾಡೋದಕ್ಕೆ ಲಾಲ್ಬಾಗ್ಗೆ ತುಂಬಾ ಜನ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ಸೇಫ್ಟಿ ಮೆಜರ್ಸ್ ತಗೊಂಡಿದ್ದಾರೆ ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೂಡ ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಪ್ರಕಾಶ್. ಲಾಲ್ಬಾಗ್ ಅಲ್ಲಿ ಇಷ್ಟೊತ್ತಿಗಾಗಲೇ ತುಂಬಾ ಜನ ವಾಕ್ ಮಾಡ್ತಿದ್ರು, ಸಾವಿರಾರು ಜನ ವಾಕ್ ಮಾಡ್ತಿದ್ರು, ಆದ್ರೆ ಸದ್ಯಕ್ಕೆ ಯಾವ ರೀತಿ ಆಗಿರುವಂತಹ ಚಿತ್ರಣ ಕಂಡು ಬರ್ತಿದೆ? ಕೊರೋನಾದಿಂದ ಜನ ಏನ್ ಹೇಳ್ತಾರೆ ಕೊರೋನಾ ಕುರಿತಂತೆ? ಸಭಾ, ಈಗಾಗಲೇ ಕೊರೋನಾ ಎಫೆಕ್ಟ್ನಿಂದಾಗಿ ಜನರು ಕೂಡ ಸಾಕಷ್ಟು ಹೆದರಿಕೆ ಪಡುತ್ತಿರುವಂಥದ್ದು, ಆತಂಕದಲ್ಲಿರುವಂಥದ್ದು. ಸದ್ಯ ನಾನು ಏನು ಲಾಲ್ಬಾಗ್ನ ಒಂದು ಪಾರ್ಕ್ನಲ್ಲಿದ್ದೇನೆ. ಇಲ್ಲಿನ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಸಾಕಷ್ಟು ಜನರು ಕೂಡ ಇಲ್ಲಿ ಬೆಳಗ್ಗೆ ಜಾಗಿಂಗ್ ಅಂತ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ಗಳನ್ನು ಧರಿಸೋದಿಲ್ಲ ಒಂದು, ಆದರೆ ಅವರಿಗೂ ಕೂಡ ಅಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದು ಪಾರ್ಕ್ಗಳಲ್ಲಿ ಹರಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಇನ್ನು CM ಅವರು ಕೂಡ ಮೊನ್ನೆನೆ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು, ಪಾರ್ಕ್ಗಳಿಗೆ ಬರುವಂತಹ ಸಾರ್ವಜನಿಕರಿಗೆ ನಿಷೇಧ ಅಂತ ಹೇಳಿ. ಸೊ ಈ ಒಂದು ಕ್ರಮವನ್ನು ಸಾಕಷ್ಟು ಜನ ಏನು ಸ್ವಾಗತಿಸ್ತಾ ಇದ್ದಾರೆ, ಆದರೆ ಒಂದಿಷ್ಟು ಜನರು ವಿರೋಧಿಸ್ತಾ ಇದ್ದಾರೆ. ಇನ್ನು ನನ್ನ ಜೊತೆಯಲ್ಲಿ ಬೆಳಿಗ್ಗೆನೆ ಏನು ಜಾಗಿಂಗ್ ಬರುವಂಥವ್ರು ಏನಿದ್ದಾರೆ ಅವರು ಕೂಡ ಇದ್ದಾರೆ, ಅವ್ರನ್ನೇ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಪಾರ್ಕ್ಗಳಿಗೆ ಬರೋದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಬಂದ್ ಮಾಡಲಾಗಿದೆ ಅಂತೇಳಿ CM ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಏನು ಹೇಳ್ತೀರಿ ಈ ಕ್ರಮದ ಬಗ್ಗೆ? ಪಾರ್ಕಿಗೆ ಸುಮ್ಮನೆ ಬಂದು ಇಲ್ಲಿ ಸುತ್ತಾಡ್ಕೊಂಡು ಕುಂತ್ಕೊಂಡು ತಿನ್ಬಿಟ್ಟು ಹೋಗೋಂಥವ್ರನ್ನ ಕಡಿವಾಣ ಹಾಕಿ, ವಾಕಿಂಗ್ ಮಾಡೋರನ್ನ
ಕಡಿವಾಣ ಜಾಗೃತ ಕ್ರಮವಾಗಿ ಈ ಒಂದು ಆದೇಶವನ್ನ ಪ್ರಕಟ ಮಾಡಿರುವಂತದ್ದು ಎಲ್ಲಾ ಕರೆಕ್ಟ್. ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ, ಯುರೋಪ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಸಾಕಷ್ಟು ಮುನ್ನೆಚ್ಚರಿಕೆ ತಗೊಂಡಿದೆ. ಹಾಗಾಗ್ಬಿಟ್ಟು ಮನೆಯಿಂದ ಹೊರಗಡೆ ಕೂಡ ಬಿಡೋದಕ್ಕೆ ಅವಕಾಶ ಇಲ್ಲ, ಎಲ್ಲಾದ್ರೂ ಓಡಾಡ್ತಾರೆ ಎಲ್ಲ ಗೊತ್ತಿದೆ. ಹಾಗಾಗ್ಬಿಟ್ಟು ನಮ್ಮ ದೇಶದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ತಗೊಂಡಿದ್ದಾರೆ, ಇನ್ನೂ ಹತ್ತೋ ಇದನ್ನು ಇದಾಗಿಲ್ಲ. ಬಟ್ ಟಿವಿ ಮಾಧ್ಯಮದವರು ಆದಷ್ಟು ನಾವೇನ್ ಹೇಳೋದು, ಗವರ್ಮೆಂಟ್ ಏನ್ ಹೇಳ ಇದು ಅಧಿಕಾರ ತಗೊಂತ ಇದಾರ, ಅದು ತಗೊಂಡ್ಲಿ ಆಗ್ಲಿ ಅಂದ್ರೆ ವಾಕಿಂಗ್ ಮಾಡೋರನ್ನ ತೊಂದರೆ ಕೊಡಬಾರ್ದು, ಅವರು ಒಂದ್ ದೂರ ದೂರ ಇರ್ತಾರೆ. ಯಾಕಂದ್ರೆ ಇಡೀ ದೇಶದಲ್ಲೇ ಸಾವಿನ ಪ್ರಕರಣಿಸಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅನ್ಸಲ್ವಂತ ಅವ್ರನ್ನೇ ಕೇಳಿ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮೊದಲ ಪ್ರಕರಣ, ಸಾವಿನ ಪ್ರಕರಣ ಇದಾಗಿದೆ, ನಾವೇ ಸರ್ಕಾರಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಹೇಗೆ ಅನ್ನುವಂಥದ್ದು. ನಾನು ಹೇಳೋದು, ಅವ್ರು ಔಟ್ ಅಲ್ಲಿಂದ ಬೇರೆ ಕಡೆಯಿಂದ ಬಂದು ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವ್ರನ್ನ ಹಾಸ್ಪಿಟಲ್ ತೋರಿಸಿ ಟೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವ್ರ ಮನೆ ಸರ್, ನಮ್ಮ ಉದ್ದೇಶ ಇಷ್ಟೇ, ಮುನ್ನೆಚ್ಚರಿಕೆ ತಗೋಬೇಕು. ಹಂಗಂತ ಬೆಳಗ್ಗೆ 9 ಗಂಟೆವರೆಗೂ ಎಲ್ಲರಿಗೂ ಅಲೋ ಮಾಡಿದ್ರೆ ಒಳ್ಳೇದು. ಸಭಾ ಇದು ಹೇಳ್ತಾ ಇರುವಂತದ್ದು, ಪಾರ್ಕಿಗೆ ಬರುವಂತವ್ರು ಸರ್ಕಾರದ ಈ ಕ್ರಮ ಎಲ್ಲೋ ಒಂದ್ ಕಡೆ ಸರಿಯಾಗಿ ಇಲ್ಲ ಅನ್ನುವಂತದ್ದನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಪಾರ್ಕ್ಗಳಿಗೆ ಕಡಿವಾಣ ಹಾಕಿರೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಆಗ್ತವೆ ಅನ್ನುವಂಥದ್ದು. ಓಕೆ, ಪ್ರಕಾಶ್ ಹಾಗೂ ಲೋಕೇಶ್ ಧನ್ಯವಾದ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ.